ನಮಸ್ಕಾರ ವೀಕ್ಷಕರೇ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇವತ್ತು ಏನಪ್ಪ ವಿಷಯ ಅಂದರೆ, ಬಿ ಸಿ ಸಿ ಕಡೆಯಿಂದ ಒಂದು ಟ್ವೀಟ್ ಬಂದಿದೆ. ಆ ಏನಪ್ಪ ವಿಷಯ ಎಂಬುದು ನಾವು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಪ್ಪ ಅಂದರೆ, ವಿಡಿಯೋಕ್ಕೊಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಈಗಾಗಲೇ ಬಂದಿರುವ ನಮ್ಮ ವಿರಾಟ್ ಕೊಹ್ಲಿ ಅವರು ಒಂದು ಕ್ಯಾಪ್ಟನ್ಸಿಯಿಂದ, ಒಡಿ ಹಾಗೂ ಟಿ ಟ್ವೆಂಟಿಯಿಂದ ಒಂದು ನಿವೃತ್ತಿ ಹೊಂದಿದ್ದಾರೆ. ಓನ್ಲಿ ಕ್ಯಾಪ್ಟನ್ ನಿವೃತ್ತಿ ಹೊಂದಿದ್ದಾರೆ ಎಂದು ಹೇಳಬಹುದಾಗಿದೆ. ಸ್ನೇಹಿತರೆ, ಅದೇ ಕಾರಣದಿಂದಾಗಿ ನಮ್ಮ ರೋಹಿತ್ ಶರ್ಮಾ ಅವರಿಗೆ ಇವಾಗ ಒಡಿ ಐ ಹಾಗೂ ದಕ್ಷಿಣ ಆಫ್ರಿಕಾ ವಿರುದ್ಧ ಓಡಿ ಐ ಹಾಗೂ ಟಿ ಟ್ವೆಂಟಿಗಳಿಂದ ಒಂದು ಅದ್ಭುತವಾದಂಥ ಬಿ ಸಿ ಸಿ ಐ ಅವರು ಏನು ಮಾಡಿದಾರಪ್ಪ ಅಂದರೆ, ಅವರಿಗೆ ಕ್ಯಾಪ್ಟನ್ಸಿಯನ್ನು ಮಾಡಿದ್ರು ರೋಹಿತ್ ಶರ್ಮಾ ಅವರಿಗೆ. ಇಂಜುರಿಯಿಂದ ದಕ್ಷಿಣ ಆಫ್ರಿಕಾ ಟಿ ಟ್ವೆಂಟಿ ಹಾಗೂ ಓಡಿ ಐ ಪಂದ್ಯಗಳಿಂದ ಹೊರಗುಳಿಯಲು ಉಳಿದಿದ್ದಾರೆ ಎಂದು ಹೇಳಬಹುದಾಗಿದೆ. ಅದೇ ಕಾರಣದಿಂದಾಗಿ ಇವಾಗ ಬಿ ಸಿ ಸಿ ಐ ಅವರು ತಲೆನೋವಾಗಿತ್ತು, ಯಾರನ್ನು ಕ್ಯಾಪ್ಟನ್ ಮಾಡಬೇಕು, ಯಾರನ್ನು ವೈಸ್ ಕ್ಯಾಪ್ಟನ್ ಮಾಡಬೇಕು ಎಂಬುದು. ಇವಾಗ ನಮ್ಮ ಕೆ ಎಲ್ ರಾಹುಲ್ ರವರನ್ನು ಕ್ಯಾಪ್ಟನ್ ಆಗಿ ಮಾಡಿದ್ದಾರೆ. ಸ್ನೇಹಿತರೆ, ನಮ್ಮ ಕನ್ನಡಿಗರಾದ ಕೆ ಎಲ್ ರಾಹುಲ್ ರನ್ನು ಕ್ಯಾಪ್ಟನ್ ಮಾಡಿದ್ದಾರೆ. ವೈಸ್ ಕ್ಯಾಪ್ಟನ್ ಯಾರಿಗೆಪ್ಪ ಅಂದರೆ, ಬುಮ್ರಾ ಅವರಿಗೆ ವೈಸ್ ಕ್ಯಾಪ್ಟನ್ ಮಾಡಿದ್ದಾರೆ ಎಂದು ಹೇಳಬಹುದಾಗಿದೆ. ಸ್ನೇಹಿತರೆ, ಇಲ್ಲಿ ಏನಪ್ಪ ಅಂದರೆ, ನಮ್ಮ ಕೆ ಎಲ್ ರಾಹುಲ್ ಕನ್ನಡದವರು ಕ್ಯಾಪ್ಟನ್, ಹಾಗೆಯೇ ನಮ್ಮ ರಾಹುಲ್ ದ್ರಾವಿಡ್ ಅವರು ಹೆಡ್ ಕೋಚ್, ಇವರು ಕೂಡ ನಮ್ಮ ಕರ್ನಾಟಕದವರೇ ಎಂದು ಹೇಳಬಹುದಾಗಿದೆ. ಇದು ಒಂದು ಕರ್ನಾಟಕ ಕನ್ನಡಿಗರಿಗೆ ಒಂದು ಸಿಹಿ ಸುದ್ದಿನೇ. ದಕ್ಷಿಣ ಆಫ್ರಿಕಾ ವಿರುದ್ಧ ಒಂದು ಅತ್ಯದ್ಭುತವಂಥ ಆಟವಾಡಲಿ, ಹಾಗೆಯೇ ಇವರಿಬ್ಬರ ನಡುವಿನ ಸಂಬಂಧ ಅತ್ಯುತ್ತಮ ಇದೆ ಎಂದು ಕೂಡ ಹೇಳಬಹುದಾಗಿದೆ. ಯಾಕಂದರೆ ಇವರಿಬ್ಬರು ಒಂದು ಕನ್ನಡಿಗವರೇ, ಕನ್ನಡದ ಕೋಚ್ ಹಾಗೂ ಕನ್ನಡಿಗನೇ ಕೋಚು, ಕನ್ನಡಿಗನೇ ಕ್ಯಾಪ್ಟನ್ನು, ಅಂದರೆ ಒಂದು ಸಂತಸದ ವಿಷಯ ಅಲ್ವಾ? ಅದಕ್ಕೋಸ್ಕರ ಇವಾಗ ಕನ್ನಡಿಗ ಹಾಗೂ ಕನ್ನಡಿಗರ ಮಧ್ಯೆ ಟಿ ಟ್ವೆಂಟಿ ಹಾಗೂ ಓ ಡಿ ಐ ಪಂದ್ಯಗಳಿಂದ ಗೆದ್ದು ಬರಲಿ ಎಂದು ಕನ್ನಡಿಗರಿಂದ ಹಾರೈಸೋಣ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.